ನಮಸ್ತೆ ಜಿ ಕನ್ನಡ ವೀಕ್ಷಕರಿಗೆ ಮಾರ್ಕೆಟ್ ಮಾತು ವಿತ್ ಸಾಗರ್ ಯು ಎಸ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಸೆಪ್ಟೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡು ಇವತ್ತಿನ ಮಾರ್ಕೆಟ್ ಕ್ಲೂಸ್ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಮುಂಚಿತವಾಗಿ ಫಸ್ಟ್ ರೂಲು ಏನು ಹೇಳಿ ಗ್ಲೋಬಲ್ ಮಾರ್ಕೆಟ್ಸ್ ಏನಾಗಿದೆ ಅಂತ ಥಿಂಕ್ ಮಾಡಬೇಕು ಈಗ ಗ್ಲೋಬಲ್ ಮಾರ್ಕೆಟ್ಸ್ ಏನಾಗಿದೆ ಅಂತ ನೋಡೋದಕ್ಕೆ ಮುಂಚೆ ನೀವು ಸ್ಕ್ರೀನಲ್ಲಿ ನೋಡ್ಬೋದು ನಿನ್ನೆ ಯು ಎಸ್ ಮಾರ್ಕೆಟ್ ಡಾವ್ ಜೋನ್ಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನ್ಯಾಸ್ಡ್ಯಾಗ್ ಎಲ್ಲ ಒಂದೂವರೆ ಪರ್ಸೆಂಟಿಂದ ಎರಡೂವರೆ ಪರ್ಸೆಂಟ್ವರೆಗೂ ಮೇಲೋಗಿದೆ ನೋಡಿ ನಿನ್ನೆ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದೆಯಾ ಈ ಗ್ರೀನ್ ಕ್ಯಾಂಡಲ್ ಝೂಮ್ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಗ್ರೀನ್ ಕ್ಯಾಂಡಲ್ ಪಾಸಿಟಿವ್ ಆಗಿ ನಿನ್ನೆ ಆಗಿದೆ ಎಷ್ಟು ಪರ್ಸೆಂಟು ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಆಗಿದೆ ನಿನ್ನೆ ನಿಮಗೆ ತಿಳಿಸ್ಕೊಡ್ತಿದ್ದೆ ಡೌನ್ ಸೈಡಲ್ಲಿ ಬರ್ತಿದೆ ಮಾರ್ಕೆಟ್ ಒಂದು ಸ್ವಲ್ಪ ರಿಲೀಫ್ ರ್ಯಾಲಿ ಇರ್ಬೋದು ಅಂತ ಸೊ ಯು ಎಸ್ ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆನ್ನೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ಈಗ ಏಷ್ಯನ್ ಮಾರ್ಕೆಟ್ಸ್ ಏನಾಗಿದೆ ಅಂತ ಚೆಕ್ ಮಾಡ ಏಷ್ಯನ್ ಮಾರ್ಕೆಟ್ಸಲ್ಲಿ ಫಸ್ಟ್ ಜಾಪನೀಸ್ ಮಾರ್ಕೆಟ್ ನೋಡಿ ಜಾಪನೀಸ್ ಮಾರ್ಕೆಟ್ ಎರಡು ಪರ್ಸೆಂಟ್ ಅಪ್ಪಿದೆ ಆಲ್ರೆಡಿ ನೆಕ್ಸ್ಟ್ ವಿ ಕೆನ್ ಗೋ ಫಾರ್ ಸಿಂಗಾಪುರ್ ಮಾರ್ಕೆಟ್ ಅದು ಕೂಡ ಅಪ್ಪಿದೆ ಅರ್ಧ ಪರ್ಸೆಂಟ್ ಅಪ್ಪಿದೆ ನೆಕ್ಸ್ಟ್ ಚೈನೀಸ್ ಮಾರ್ಕೆಟ್ ಅಪ್ಪಿದೆ ಫಿಲಿಪೀನ್ಸ್ ಮಾರ್ಕೆಟ್ ಅಪ್ಪಿದೆ ತೈವಾನ್ ಮಾರ್ಕೆಟ್ ಅಪ್ಪಿದೆ ಕೊರಿಯನ್ ಮಾರ್ಕೆಟ್ ಅಪ್ಪಿದೆ ಸೊ ಬೆಳಗ್ಗೆ ಎಂಟು ಮುಕ್ಕಾಲು ಎಂಟನೇ ತಾರೀಕು ಸೆಪ್ಟೆಂಬರು ಒಂದು ಗುಡ್ ನ್ಯೂಸ್ ಏನು ಅಂದರೆ ಏಷ್ಯನ್ ಮಾರ್ಕೆಟ್ಸ್ ಈಸ್ ಇನ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಯುರೋಪಿಯನ್ ಮಾರ್ಕೆಟ್ಸ್ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಇದಕ್ಕೆಲ್ಲ ಮುಖ್ಯವಾಗಿ ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಲಾಸ್ಟ್ ಎರಡು ದಿನ ಇಂದ ಕ್ರೂಡ್ ಒಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಸೊ ಇದು ಒಂದು ಪಾಸಿಟಿವ್ ನ್ಯೂಸ್ ಆಗಿರೋದ್ರಿಂದ ಗ್ಲೋಬಲ್ ಎಕನಮಿ ತುಂಬ ಇದೆ ಪ್ರತಿದಿನ ನೀವು ನೋಡ್ತಾ ಇದ್ದೀರಾ ಇನ್ಫ್ಲೇಷನ್ ಹೇಳ್ತಾ ಇದ್ದೀನಿ ರಿಸೆಷನ್ ಹೇಳ್ತಾ ಇದ್ದೀನಿ ಎನರ್ಜಿ ಕ್ರೈಸಿಸ್ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಪಾಸಿಟಿವ್ ನ್ಯೂಸ್ ಏನು ಅಂದರೆ ಲಾಸ್ಟ್ ಮೂರು ತಿಂಗಳಲ್ಲಿ ಕ್ರೂಡ್ ಮೂವತ್ತು ಪರ್ಸೆಂಟ್ ಡೌನ್ ಇದೆ ಲಾಸ್ಟ್ ಸ್ವಲ್ಪ ದಿನದಿಂದ ಅಂದರೆ ಜನ್ವರಿಯಿಂದ ಇಟ್ ಈಸ್ ಲೈಕ್ ಏಯ್ಟ್ ಮಂತ್ಸ್ ಲೋ ಕ್ರೂಡ್ ಟ್ರೇಡ್ ಆಗ್ತಿದೆ ಇದು ಪಾಸಿಟಿವ್ ಸೈನ್ ಆಗಿರೋದ್ರಿಂದ ಇಂಡಿಯನ್ ಮಾರ್ಕೆಟ್ಸ್ಗೆ ಒಂದು ರೇ ಆಫ್ ಓಪ್ ಆಗುತ್ತೆ ಇನ್ನು ಇವತ್ತು ವೀಕ್ಲಿ ಎಕ್ಸ್ಪೈರಿ ಇವತ್ತು ವೀಕ್ಲಿ ಎಕ್ಸ್ಪೈರಿ ಇರೋದರಿಂದ ನಿಫ್ಟಿ ಏನಾಗುತ್ತೆ ಅಂತ ನೋಡೋಣ ನಿಫ್ಟಿ ಬಂದು ನಿನ್ನೆ ಹದಿನೇಳು ಸಾವಿರದ ಆರುನೂರ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗಿದೆ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೋರ್ ನಿನ್ನೆ ನಿಮಗೆ ನೆನಪಿರ್ಬೋದು ನಾನು ಹೇಳಿದೆ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಥರ್ಟಿ ಇಸ್ ದ ಮ್ಯಾಜಿಕಲ್ ನಂಬರ್ ಅಂತ ಆ ಮ್ಯಾಜಿಕಲ್ ನಂಬರ್ ನಿಮಗೆ ನೋಡಿ ಅದೇ ಪ್ರೈಸ್ಗೆ ಕ್ಲೋಸ್ ಆಗಿದೆ ಮಾರ್ಕೆಟ್ ಆದಮೇಲೆ ಹೇಳೋದು ಬೇರೆ ಮಾರ್ಕೆಟ್ ಮುಂಚಿತವಾಗಿ ಹೇಳೋದು ಬೇರೆ ಸೊ ಈ ಕ್ಲೂ ನೀವು ನೋಡ್ತಿದ್ರೆ ಗೊತ್ತಾಗಿರುತ್ತೆ ಹದಿನೇಳು ಸಾವಿರದ ಆರುನೂರ ಮೂವತ್ತು ಈ ನಂಬರ್ ನಾನು ಹದಿನೈದು ದಿನ ಇಂದ ಮ್ಯಾಜಿಕಲ್ ನಂಬರ್ ಹೇಳ್ತಾ ಇದ್ದೀನಿ ನಿನ್ನೆ ಅದೇ ಪ್ರೈಸ್ಗೆ ಕ್ಲೋಸ್ ಆಗಿದೆ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಈಗ ಏನು ಮಾಡಬೇಕು ವಾಟ್ ಈಸ್ ದ ಪ್ರಾಬಬಿಲಿಟಿ ವಾಟ್ ಈಸ್ ದ ರಿಸ್ಕ್ ರಿಟರ್ನ್ ಅಂತ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಒಂದೊಂದಾಗಿ ಹೇಳ್ತೀನಿ ನೋಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಒನ್ ಏನು ಅಂದರೆ ಆರುನೂರ ಮೂವತ್ತರ ಮೇಲೆ ಟ್ರೇಡ್ ಆದರೆ ಯಾರು ಗೆಲ್ತಾರೆ ಯಾರಿಗೆ ಶಕ್ತಿ ಬರುತ್ತೆ ಬುಲ್ಸ್ಗೆ ಶಕ್ತಿ ಬರುತ್ತೆ ಬುಲ್ಸ್ಗೆ ಶಕ್ತಿ ಬರೋದ್ರಿಂದ ಗ್ಯಾಪ್ ಅಪ್ ಆಗುತ್ತೆ ನಿನ್ನೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಗ್ಯಾಪ್ ಡೌನ್ ಆಗಿ ತಕ್ಷಣವೇ ನೀವು ಸೆಲ್ ಮಾಡಬಾರ್ದು ಒನ್ ಅವರ್ ವೆಯ್ಟ್ ಮಾಡಬೇಕು ಟರ್ನ್ ಆಗ್ಬೋದು ಅಂತ ಅದೇ ರೀತಿ ಮಾರ್ಕೆಟ್ ಟೆಂಪ್ಲೇಟು ವರ್ಕ್ ಆಗಿದೆ ಸೊ ಇವತ್ತೇನು ಮಾಡೋಣ ಇವತ್ತು ಗ್ಯಾಪ್ ಅಪ್ ಆಗೋದ್ರಿಂದ ಒಂದು ನೂರಿಂದ ನೂರಿಪ್ಪತ್ತು ಪಾಯಿಂಟ್ ನಿಫ್ಟಿ ಮೇಲ್ ಗ್ಯಾಪಲ್ಲಿ ಓಪನ್ ಆಗ್ಬೋದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಆ ಅರ್ಧ ಗಂಟೆಯಲ್ಲಿ ಓಪನ್ ಆದಾಗ ನಾವೇನು ಮಾಡಬೇಕು ಯಾಕಂದರೆ ನಿನ್ನೆ ಮಧ್ಯಾಹ್ನ ಮೇಲೆ ಬೈ ಮಾಡಿರೋರು ದಟ್ ವಾಸ್ ಎ ವೆರಿ ಗುಡ್ ರಿಸ್ಕ್ ರಿವಾರ್ಡ್ ಈಗ ಬೈ ಮಾಡೋಕೆ ಹೋದರೆ ಸ್ವಲ್ಪ ಚೇಜ್ ಮಾಡ್ದಂಗೆ ಆಗುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡಿರೋವೇಟಿವ್ಸಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಇನ್ನೂ ಏಯ್ಟಿ ಒನ್ ಪರ್ಸೆಂಟ್ ಶಾರ್ಟ್ ಪೊಸಿಷನ್ಸ್ ಅವರು ಓಲ್ಡ್ ಮಾಡ್ತಾ ಇದ್ದಾರೆ ಅದರ ಅರ್ಥ ಮಾರ್ಕೆಟ್ ಕೆಳಗೆ ಬರ್ಬೋದು ಅಂತ ಎಡ್ಜ್ ಮಾಡಿದ್ದಾರೆ ಆದರೆ ಕ್ಯಾಶ್ ಮಾರ್ಕೆಟ್ ಈಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡ್ತಿದ್ದಾರೆ ಸೊ ಕಾನ್ಫ್ಲಿಕ್ಟಿಂಗಾಗಿ ಡೇಟಾ ಸಿಗ್ತಾ ಈ ಈಕ್ವಿಟಿ ಮಾರ್ಕೆಟಲ್ಲಿ ಬೈಲಿಂಗಲ್ಲಿದ್ದಾರೆ ಡಿರೋವೇಟಿವ್ಸಲ್ಲಿ ಶಾರ್ಟಲ್ಲಿದ್ದಾರೆ ಈಗ ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ವಾಟ್ ಈಸ್ ದ ಮ್ಯಾಜಿಕಲ್ ನಂಬರ್ ಫಾರ್ ಟುಡೇ ಟುಡೇಸ್ ಮ್ಯಾಜಿಕಲ್ ನಂಬರ್ ಇಸ್ ವೆರಿ ಸಿಂಪಲ್ ಸೆವೆಂಟೀನ್ ಸೆವೆನ್ 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 ಟ್ರಿಪಲ್ ಸೆವೆನ್ ಹದಿನೇಳು ಸಾವಿರದ ಏಳು 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 ಇದ್ರ ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಫಸ್ಟ್ ರೆಸಿಸ್ಟೆನ್ಸು ಬ್ರೇಕ್ ಆಗುತ್ತೆ ಹಾಗೂ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋದೇ ಹದಿನೇಳು ಸಾವಿರದ ಎಂಟುನೂರು ಮೇಲೆ ಅದು ಇವತ್ತು ಗುರುವಾರ ಆಗಿರೋದ್ರಿಂದ ಎಕ್ಸ್ಪೈರಿ ಆಗಿರೋದರಿಂದ ನಾವು ಏನು ಯೋಚನೆ ಮಾಡಬೇಕು ಅಂದರೆ ಮಾರ್ಕೆಟ್ ಹನ್ನೆರಡು ಕಾಲಿಂದ ಹನ್ನೆರಡೂವರೆ ಹೇಗೆ ನಡೆಯುತ್ತೆ ಅಂತ ಅಬ್ಸರ್ವ್ ಮಾಡಿ ಒಂದು ಮುಕ್ಕಾಲಿಂದ ಎರಡು ಹತ್ತವರೆಗೂ ಏನು ನಡೆಯುತ್ತೆ ಅಂತ ಅಬ್ಸರ್ವ್ ಮಾಡಿ ಎರಡು ನಲವತ್ತಿಗೆ ಇಂದ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ ಯಾಕಂದರೆ ಮಾರ್ಕೆಟಲ್ಲಿ ಬರೀ ಪ್ರೈಸ್ ಅನಾಲಿಸಿಸ್ ಮಾಡಿದ್ರೆ ಸಾಲದು ವಾಲ್ಯೂಮ್ ಅನಾಲಿಸಿಸ್ ಮಾಡಿದ್ರೆ ಸಾಲ್ದು ಇನ್ನೂ ಒಂದು ಅನಾಲಿಸಿಸ್ ಮಾಡಬೇಕು ಅದೇನು ಅಂದರೆ ಟೈಮ್ ಅನಲಿಸಿಸ್ ಯಾಕಂದರೆ ನಮಗಿರೋದೆ ಮುನ್ನೂರ ಎಪ್ಪತ್ತೈದು ನಿಮಿಷ ಆ ಮುನ್ನೂರ ಎಪ್ಪತ್ತೈದು ನಿಮಿಷದಲ್ಲಿ ಯಾವ ಥರ ಟ್ರೇಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಬೇಕಾಗಿರೋ ಪ್ರೈಸ್ ನಮಗೆ ಬೇಕಾಗಿರೋ ಟೈಮ್ ಒಳಗೆ ಹೋದ್ರೇ ರಿಟರ್ನ್ ಸಿಗೋದು ನಾವು ಅಂದ್ಕೊತೀವಿ ಇವತ್ತು ಪ್ರೈಸ್ ಹೋಗಲಿ ಅಂತ ಇವತ್ತು ಹೋಗಲಿಲ್ಲ ನಾಳೆ ಹೋದ್ರೂ ಪ್ರಾಫಿಟ್ ಮಾಡೋಕ್ಕಾಗಲ್ಲ ಸೊ ಆ ಟೈಮ್ ಲಿಮಿಟ್ ಇಂಪಾರ್ಟೆಂಟ್ ಆದರೆ ಐರನಿ ಆಫ್ ದ ಫ್ಯಾಕ್ಟ್ ಏನು ಅಂದರೆ ಮಾರ್ಕೆಟಲ್ಲಿ ಯಾರೂ ಟೈಮ್ ಮಾಡೋಕ್ಕಾಗಲ್ಲ ಇದೇ ರೀತಿ ನಾನು ಲೋ ಅಲ್ಲಿ ಬೈ ಮಾಡ್ತೀನಿ ಹೈ ಹೈಯಲ್ಲಿ ಸೆಲ್ ಮಾಡ್ತೀನಿ ಅಂದರೆ ದೆನ್ ಇಟ್ ಈಸ್ ಎ ವೆರಿ ವೆರಿ ಡಿಫಿಕಲ್ಟ್ ಸ್ಟ್ರಾಟಜಿ ವಿಚ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಸೊ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅಂದರೆ ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಒಂದು ಮ್ಯಾಜಿಕಲ್ ನಂಬರ್ ಆಗುತ್ತೆ ಹದಿನೇಳು ಸಾವಿರದ ಎಂಟುನೂರು ಮೇಲೆ ಮಧ್ಯಾಹ್ನದಿಂದನೇ ಟ್ರೇಡ್ ಆಗಕ್ಕೆ ಶುರು ಆಗೋಯ್ತು ಅಂದ್ಕೊಳ್ಳಿ ಹನ್ನೆರಡು ಮುಕ್ಕಾಲಿಂದನೇ ಶುರು ಆಗಿ ಎವ್ರಿ ಹದಿನೈದು ಹದಿನೈದು ನಿಮಿಷ ಕ್ಯಾಂಡಲ್ ಅಂದರೆ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ನೋಡ್ತಿದ್ದೀರಾ ಹದಿನೈದು ಹದಿನೈದು ನಿಮಿಷದ ಕ್ಯಾಂಡಲಲ್ಲಿ ಅದು ಕ್ಲೋಸ್ ಹಾಕ್ಕೊಂಡು ಬಂದರೆ ಏಯ್ಟ್ ಹಂಡ್ರೆಡ್ ಮೇಲೆ ಶಾರ್ಟ್ ಕವರಿಂಗ್ ರ್ಯಾಲಿ ನಾವು ನೋಡ್ಬೋದು ಹಾಗೂ ಇವತ್ತು ಹದಿನೇಳು ಸಾವಿರದ ಎಂಟುನೂರು ಮೇಲೆ ಕ್ಲೋಸ್ ಆದರೆ ಬುಲ್ಸ್ಗೆ ಒಂದು ಒಳ್ಳೆಯ ಶಕ್ತಿ ಬರುತ್ತೆ ಅದು ಎಲ್ಲಿವರೆಗೂ ಹೋಗ್ಬೋದು ಅಂದರೆ ಸ್ಕ್ರೀನಲ್ಲಿ ನೋಡಿ ಆಲ್ ಟೈಮ್ ಐ ರೀಸೆಂಟಾಗಿ ಮಾಡಿರೋ ಲಾಸ್ಟ್ ಹದಿನೈದು ದಿನದವರೆಗೂ ಇನ್ನೂ ಮೇಲೋಗೋ ಹೋಗೋ ಸೂಚನೆಗಳಿರುತ್ತೆ ಸೊ ಒಂದೇ ನಂಬರು ಟ್ರಿಪಲ್ ಸೆವೆನ್ ಹಾಗೂ ಮಧ್ಯಾಹ್ನ ಒಂದು ಗಂಟೆ ಒಂದು ನಲವತ್ತರ ಮೇಲೆ ಎವ್ರಿ ಹದಿನೈದು ನಿಮಿಷ ಏಯ್ಟ್ ಹಂಡ್ರೆಡ್ ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೇಲಿದ್ರೆ ಪಾಸಿಟಿವ್ ಆಗಿರುತ್ತೆ ಓಕೆ ಇದು ಪ್ರಾಬಬ್ಲಿಟಿ ಥಿಂಕಿಂಗ್ ಆನ್ ಬುಲ್ಸ್ ಆಯಿತು ವಾಟ್ ಈಸ್ ದ ಪ್ರಾಬಬ್ಲಿಟಿ ಥಿಂಕಿಂಗ್ ಆನ್ ದ ಬೇರ್ಸ್ ಬೇರ್ಸ್ ಕಡೆ ಗಮನ ಹೇಗೆ ಕೊಡೋದು ಅಂದರೆ ಹದಿನೇಳು ಸಾವಿರದ ಆರುನೂರ ಮೂವತ್ತು ನೋಡಿ ಇವತ್ತು ಅಷ್ಟೇ ಆರುನೂರ ಮೂವತ್ತರ ಕೆಳಗಡೆ ಬಂದರೆ ಮಾತ್ರ ಬೇರ್ಸ್ಗೆ ಸ್ವಲ್ಪ ಶಕ್ತಿ ಬರುತ್ತೆ ಅಂದರೆ ಗೇಟ್ ಓಪನ್ ಆಗುತ್ತೆ ಅರಮನೆ ಗೇಟ್ ಓಪನ್ ಆಗುತ್ತೆ ಬೇರ್ಸ್ ಎಂಟ್ರ್ ಆಗೋಕ್ಕೆ ಆದರೂ ಬೇರ್ಸ್ ಗೆಲ್ಲ ಬೇರ್ಸ್ ಗೆಲ್ಲಬೇಕು ಅವ್ರಿಗೆ ಶಕ್ತಿ ಬರಬೇಕು ಅಂದರೆ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತರ ಕೆಳಗಡೆ ಬರಬೇಕು ಸೊ ಬೇರ್ಸ್ಗೆ ಒಂದೇ ನಂಬರು ಆರುನೂರ ಮೂವತ್ತು ಬುಲ್ಸ್ಗೆ ಮ್ಯಾಜಿಕಲ್ ನಂಬರ್ ಏಳ್ನೂರ ಎಪ್ಪತ್ತೇಳು ಅದ್ರ ಮೇಲೆ ಮಧ್ಯಾಹ್ನ ಮೇಲೆ ಎಂಟುನೂರ ಮೇಲೆ ಏನಾದರೂ ಟ್ರೇಡ್ ಆಗ್ತಿದ್ರೆ ದೆನ್ ಇಟ್ಸ್ ಎ ಪಾಸಿಟಿವ್ ನೋಟ್ ಫಾರ್ ಬುಲ್ಸ್ ಈ ಬುಲ್ಸ್ ಬೇರ್ಸ್ ಯುದ್ಧದಲ್ಲಿ ನಮಗೆ ನಮಗೇನು ಬೇಕು ಅಂದರೆ ನನ್ನ ರಿಸ್ಕ್ ಎಷ್ಟು ನನ್ನ ರಿಟರ್ನ್ ಎಷ್ಟು ನಾನು ಎಷ್ಟು ಪಾಯಿಂಟ್ಸ್ ರಿಸ್ಕ್ ತೊಗೊಳಕ್ಕಾಗತ್ತೆ ಎಷ್ಟು ರಿಟನ್ ತೊಗೊಳಕ್ಕಾಗತ್ತೆ ನನ್ನ ಡಿಸಿಪ್ಲೀನ್ಡ್ ವೇ ಆಫ್ ಟ್ರೇಡಿಂಗ್ ಹೆಂಗೆ ಮಾಡೋದು ಅಂತ ನಾನು ಡಿಸೈಡ್ ಮಾಡಿದ್ರೇ ನಾನು ಗೆಲ್ಲೋಕ್ಕಾಗೋದು ಅದನ್ನು ನಾನು ಮಾಡಲಿಲ್ಲ ಬರೀ ಮಾರ್ಕೆಟ್ನ ತುಂಬ ಅನಾಲಿಸಿಸ್ ಮಾಡಿ ಓವರ್ ಅನಾಲಿಸಿಸ್ ಮಾಡಿ ಡೇಟಾ ಅನಲಿಸಿಸ್ ಮಾಡಿದ್ರೆ ಏನೂ ಸಿಗೋಲ್ಲ ಮಾರ್ಕೆಟಲ್ಲಿ ಬೇಕಾಗಿರೋದು ಎಕ್ಸಿಕ್ಯೂಷನ್ ನಾನು ಅಂದ್ಕೊಂಡಿರೋ ರೀತಿ ನಾನು ಟ್ರೇಡ್ ಮಾಡೋಕ್ಕಾಗತ್ತಾ ಯಾಕಂದರೆ ಅನಲಿಸಿಸ್ ಇಸ್ ಆಫ್ ನೋ ಯೂಸ್ ಇಫ್ ಯು ಡೋಂಟ್ ಎಕ್ಸಿಕ್ಯೂಟ್ ಪ್ರಾಪರ್ಲಿ ಆ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಮ್ಮ ದೊಡ್ಡದು ಟ್ರೇಡಿಂಗ್ ಪ್ಲ್ಯಾನ್ ಇರಬೇಕು ಆ ಟ್ರೇಡಿಂಗ್ ಪ್ಲ್ಯಾನ್ ಪ್ರಕಾರ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ನಂಬರ್ಸ್ ಲೆವೆಲ್ಸಿಂದ ಇದು ನಿಫ್ಟಿ ಕಡೆ ಆಯಿತು ಈಗ ಇನ್ನೊಂದು ಕೇಳ್ತೀರಾ ನಿಫ್ಟಿಗೆ ನೆಕ್ಸ್ಟು ಸಪೋರ್ಟಿಂಗ್ ಇಂಡೆಕ್ಸ್ ಯಾವುದು ಅಂದರೆ ಇವಾಗ ಕಸ್ಟಮರಿ ಎಲ್ಲ ಜಿ ಕನ್ನಡ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಅದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಏನಾಗಿದೆ ಅಂತ ನೋಡೋದಾದರೆ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೈದು ಸ್ಕ್ರೀನಲ್ಲಿ ನೋಡ್ಬೋದು ನೀವು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೈದಕ್ಕೆ ಕ್ಲೋಸ್ ಆಗಿದೆ ಈಗ ನಿಫ್ಟಿ ಕೂಡ ಗ್ಯಾಪ್ ಅಪ್ ಆಗ್ತಿದೆ ಸೊ ಬ್ಯಾಂಕ್ ನಿಫ್ಟಿನೂ ಇವತ್ತು ಗ್ಯಾಪ್ ಅಪ್ ಆಗುತ್ತೆ ಎಲ್ಲಿಗಾಗುತ್ತೆ ಇನ್ನೊಂದು ನಾನ್ನೂರು ಅಥವಾ ಐನೂರು ಪಾಯಿಂಟ್ ಒಳಗೆ ಆಗ್ಬೋದು ಅಥವಾ ಮುನ್ನೂರು ಪಾಯಿಂಟೇ ಆಗ್ಬೋದು ಎಲ್ಲಾದರೂ ಆಗಲಿ ನಮ್ಮ ಮ್ಯಾಜಿಕಲ್ ನಂಬರ್ ನಮ್ಮ ಲೆವೆಲ್ಸ್ ಏನು ಅಂತ ಯೋಚನೆ ಮಾಡಿದ್ರೆ ನಮ್ಮ ಲೆವೆಲ್ಸ್ ಬಂದು ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಈಸ್ ದ ಮ್ಯಾಜಿಕಲ್ ನಂಬರ್ ಫಾರ್ ಟುಡೇ ಬ್ಯಾಂಕ್ ನಿಫ್ಟಿ ಈ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತರ ಮೇಲೆ ಏನಾದರೂ ಟ್ರೇಡ್ ಆದರೆ ಮಧ್ಯಾಹ್ನದ ನಂತರ ಪ್ರತಿ ಹದಿನೈದು ನಿಮಿಷದಲ್ಲಿ ಹಾಗೂ ಇವತ್ತು ಟ್ರೇಡ್ ಏನಾಗುತ್ತೆ ಅಂದರೆ ಎಲ್ಲ ವೀಕ್ಷಕರು ಗಮನದಲ್ಲಿಟ್ಕೋಬೇಕು ಹಾಗೂ ತಿಳಿಸ್ಬೇಕು ಇದು ಯೂಟ್ಯೂಬಲ್ಲೂ ಇರುತ್ತೆ ನೀವು ಅಪ್ಲೋಡ್ ಆಗಿರುತ್ತೆ ನೀವು ಚೆಕ್ ಮಾಡಬೇಕು ಪದೇ ಪದೇ ನೋಡಬೇಕು ಹೇಗೆ ಕ್ಲೂ ಸಿಗ್ತಿದೆ ಅಂತ ಹದಿನೈದು ನಿಮಿಷದಲ್ಲಿ ಯಾವಾಗಲೂ ಅದು ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಟ್ರೇಡ್ ಆಗ್ತಿದ್ರೆ ಈ ವಾರದ ಹೈ ಮಾಡಿರೋದು ಎಷ್ಟು ಇಲ್ಲಿ ನೋಡಿ ಹೈ ಮಾಡಿರೋದು ನಲವತ್ತು ಸಾವಿರದ ಎಪ್ಪತ್ತ ಮೂರು ನಲವತ್ತು ಸಾವಿರದ ಎಪ್ಪತ್ತ ಮೂರು ಈಗ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೈದು ಇದೆ ಏಳ್ನೂರ ಎಪ್ಪತ್ತರ ಮೇಲೆ ಟ್ರೇಡ್ ಆಗೋಕ್ಕೆ ಶುರುವಾಗಿ ಎವ್ರಿ ಹದಿನೈದು ಹದಿನೈದು ನಿಮಿಷ ಕ್ಯಾಂಡಲ್ ಸ್ಟಿಕ್ಕು ಅದರಲ್ಲೇ ಹೋದರೆ ಖಂಡಿತವಾಗ್ಲೂ ಆಲ್ ಟೈಮ್ ಐನ ಇವತ್ತು ಬ್ರೇಕ್ ಮಾಡ್ಬೋದು ಅಂದರೆ ಈ ವೀಕ್ ಐನ ನಾವು ಬ್ರೇಕ್ ಮಾಡ್ಬೋದು ಹಾಗೂ ಆಲ್ವೇಸ್ ಥಿಂಕ್ ಅದರ್ ಸೈಡ್ ಆಫ್ ದ ಸ್ಟೋರಿ ನಾವು ಏನು ಅಂದ್ಕೊಂತಿರ್ತೀವೋ ಅದ್ರದ್ದು ಉಲ್ಟಾ ಆಗುತ್ತೆ ಅದು ರಿವರ್ಸ್ ಇಂಜಿನಿಯರಿಂಗ್ ಆಗುತ್ತೆ ಸೊ ನೀವು ಇನ್ನೊಂದು ಯೋಚನೆ ಮಾಡಬೇಕು ಮಾರ್ಕೆಟ್ ಏನಾದರೂ ಏಳ್ನೂರ ಎಪ್ಪತ್ತರ ಕೆಳಗಡೆ ಇದ್ದರೆ ಬೇರ್ಸ್ಗೆ ಸ್ವಲ್ಪ ರೇ ಆಫ್ ಹೋಪ್ ಬರುತ್ತೆ ಆದರೆ ಅವ್ರಿಗೆ ಶಕ್ತಿ ಬರೋದೇ ಮುನ್ನೂರ ಎಪ್ಪತ್ತರ ಕೆಳಗಡೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತರ ಕೆಳಗಡೆ ಬೇರ್ಸ್ಗೆ ಶಕ್ತಿ ಬರೋದು ಅಲ್ಲಿವರೆಗೂ ಬೇರ್ಸ್ ಮಾರ್ಕೆಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಮುನ್ನೂರ ಎಪ್ಪತ್ತು ಬೇರ್ಸ್ ಆದರೆ ಅಪ್ಸೈಡ್ ಏಳ್ನೂರ ಎಪ್ಪತ್ತು ಬುಲ್ಸ್ ಏಳ್ನೂರ ಎಪ್ಪತ್ತರ ಮೇಲೆ ನಾವು ನಲ್ವತ್ತು ಸಾವಿರದ ಎಪ್ಪತ್ತ್ಮೂರವರೆಗೂ ಫಸ್ಟ್ ರೆಸಿಸ್ಟೆನ್ಸ್ ಇದೆ ಅಲ್ಲಿಂದ ಇನ್ನೊಂದು ನೂರು ನೂರೈವತ್ತು ಪಾಯಿಂಟ್ ಹೋಗ್ಬೋದು ತುಂಬ ಅಪ್ ಆಗ್ತಿರೋದ್ರಿಂದ ಏನಾಗ್ಬೋದು ಅಂದರೆ ಮಾರ್ಕೆಟಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿಲಿ ನೀವು ಓಪನ್ ಆದಮೇಲಿಂದ ಯಾವ ಪ್ರೈಸ್ಗಾದ್ರೆ ಓಪನ್ ಆಗಲಿ ಓಪನ್ ಆದಮೇಲೆ ಅಲ್ಲಿಂದ ಒಂದು ನೂರರಿಂದ ಇನ್ನೂರು ಪಾಯಿಂಟ್ ವಾಲಿಟಾಲಿಟಿ ಇರುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೂರಕ್ಕೆ ಓಪನ್ ಆಯಿತು ಅಂದ್ಕೊಡಿ ಐ ಬಂದ್ಬಿಟ್ಟು ನೂರ ಇಪ್ಪತ್ತು ಹೋಗ್ಬೋದು ಲೋ ಬಂದ್ಬಿಟ್ಟು ಎಂಬತ್ತು ಬರ್ಬೋದು ಸೊ ಏಯ್ಟಿ ಟು ಒನ್ ಟ್ವೆಂಟಿ ಈಸ್ ದ ರೇಂಜ್ ಸೊ ಐ ಲೋ ರೇಂಜನ್ನ ನೋಡಿಕೊಂಡು ನೀವು ಕರೆಕ್ಟಾಗಿ ಟ್ರೇಡ್ ಮಾಡಬೇಕಾಗತ್ತೆ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ಇದು ಇಂಡೆಕ್ಸ್ ಟ್ರೇಡರ್ಸ್ಗಾಯಿತು ಇನ್ನು ಇವತ್ತಿನ ನ್ಯೂಸ್ ಏನಿದೆ ಅಂತ ಯೋಚನೆ ಮಾಡಿದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೆಟ್ ಬೈಯರ್ ಇದ್ದಾರೆ ಈಕ್ವಿಟಿ ಮಾರ್ಕೆಟಲ್ಲಿ ಡಿರೋವೇಟಿವ್ಸಲ್ಲಿ ನೆಟ್ ಶಾರ್ಟ್ ಇದ್ದಾರೆ ಇದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಕಥೆ ಆದರೆ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್ ನಿನ್ನೆ ಒಂದು ಪಾಲಿಸಿನ ತಂದಿದ್ದಾರೆ ಏನು ಅಂದರೆ ರೇಲ್ವೆ ಲ್ಯಾಂಡ್ಸ್ ಇತ್ತು ನೋಡಿ ಆ ರೈಲ್ವೆ ಲ್ಯಾಂಡ್ನ ಮಾನಿಟೈಸೇಷನ್ ಮಾಡೋದಕ್ಕೆ ಒಂದು ಐಡಿಯಾ ಮಾಡಿದ್ದಾರೆ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಇದ್ದಿದ್ದ ಫೀಸ್ ಅದನ್ನು ಒಂದೂವರೆ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಐದು ವರ್ಷ ಇದ್ದಿದ್ದು ರೈಲ್ವೆ ಲ್ಯಾಂಡ್ನ ಲೀಸ್ ಪೀರಿಯಡ್ ಮೂವತ್ತೈದು ವರ್ಷವರೆಗೂ ಕೊಡ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಕಾರ್ಗೋ ಹಾಗೂ ಫ್ರೀ ಚಾರ್ಜಸ್ಸು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇನ್ನು ರೇಲ್ವೇಲಿರೋ ಲ್ಯಾಂಡ್ ಪ್ಲೇಸು ಲ್ಯಾಂಡ್ ತುಂಬ ಇದೆ ನೋಡಿ ರೈಲ್ವೆ ಸೆಕ್ಟರಲ್ಲಿ ಅದೆಲ್ಲ ಉಪಯೋಗಕ್ಕೆ ಬರ್ತದೆ ಇದು ಒಂದು ತುಂಬ ದೊಡ್ಡ ಮಾದರಿಯಾಗಿ ಹೋಗುತ್ತೆ ಇದು ಬೆನಿಫಿಟ್ ನಮ್ಗೆ ಈಗಲೇ ಸಿಗೋಲ್ಲ ಆದರೆ ಇನ್ನೊಂದು ಮೂರು ವರ್ಷ ಐದು ವರ್ಷ ಆರು ವರ್ಷಕ್ಕೆ ಇದ್ರ ಬೆನಿಫಿಟ್ಟು ನಮಗೆ ಚೆನ್ನಾಗಿ ಸಿಗುತ್ತೆ ಮಾರ್ಗನ್ ಸ್ಟ್ಯಾನ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಹೇಳ್ತಾರೆ ಇವತ್ತು ಯಾಕೆ ನಮ್ಮ ಇಂಡಿಯಾ ಇವತ್ತು ಡಿ ಕಪಲ್ ಆಗಿದೆ ಡಿ ಕಪಲ್ ಪದ ಅರ್ಥ ಏನು ಅಂದರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಕೆಳಗೆ ಬರ್ತಿದೆ ಬಟ್ ಇಂಡಿಯನ್ ಮಾರ್ಕೆಟ್ಸ್ ಮೇಲೆ ಹೋಗ್ತಿದೆ ಅಂದರೆ ಉಲ್ಟಾ ನಡೀತಿದೆ ಡಿ ಕಪಲ್ ಆಗಿಬಿಟ್ಟಿದ್ದೀವಿ ನಾವು ಗ್ಲೋಬಲ್ ಮಾರ್ಕೆಟ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ ಅಂದರೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಹೋದರೆ ಇಂಡಿಯನ್ ಮಾರ್ಕೆಟ್ ಮೇಲೋಗುತ್ತೆ ಗ್ಲೋಬಲ್ ಮಾರ್ಕೆಟ್ ಕೆಳಗೆ ಬಂದರೆ ಇಂಡಿಯನ್ ಮಾರ್ಕೆಟ್ ಕೆಳಗೆ ಬರುತ್ತೆ ಇದು ಟೆಕ್ಸ್ಟ್ ಬುಕ್ನ ಲರ್ನಿಂಗು ಬಟ್ ಈಗ ರಿಯಾಲಿಟಿಲಿ ಏನಾಗ್ಬಿಟ್ಟಿದೆ ಡಿಕಪಲ್ ಆಗಿದೆ ಅಂದರೆ ಗ್ಲೋಬಲ್ ಮಾರ್ಕೆಟ್ ಕೆಳಗೆ ಬರ್ತಿದ್ರು ಇಂಡಿಯನ್ ಮಾರ್ಕೆಟ್ ಮೇಲೆ ಹೋಗ್ತಿದೆ ಏನಕ್ಕೆ ಅಂತ ಹುಡ್ಕೋಕ್ಕೆ ಹೋದರೆ ಅವ್ರು ಹೇಳ್ತಾ ಇದ್ದಾರೆ ಲಾಸ್ಟ್ ಕೆಲವು ವರ್ಷಗಳಲ್ಲಿ ಮಾಡಿದ ಪಾಲಿಸೀಸು ಇವತ್ತು ನಮಗೆ ಹೆಲ್ಪ್ ಆಗ್ತಿದೆ ಅಂತ ನೋಡಿ ಲಾಸ್ಟ್ ಒಂದು ತಿಂಗಳಿಂದ ಗ್ಲೋಬಲ್ ಮಾರ್ಕೆಟ್ ಕೆಳಗೆ ಬಂದರೆ ನಮ್ಮ ಮಾರ್ಕೆಟು ಬೀಳ್ತಿದೆ ಆದರೆ ಚಿಕ್ಕದಾಗಿ ಬೀಳ್ತಿದೆ ಅದೇ ಗ್ಲೋಬಲ್ ಮಾರ್ಕೆಟ್ ಮೇಲೆ ಹೋಗ್ತಿದ್ರೆ ನಮ್ಮ ಮಾರ್ಕೆಟ್ ಅದರ ಡಬಲ್ ಹೋಗ್ತಿದೆ ಸೊ ನಿನ್ನೆ ರಾತ್ರಿ ಏನಾಗಿದೆ ಗ್ಲೋಬಲ್ ಮಾರ್ಕೆಟ್ ಮಾರ್ಕೆಟ್ ಅಪ್ ಆಗಿದೆ ಸೊ ಇವತ್ತಿನ ಮಾರ್ಕೆಟ್ ಏನಾಗ್ಬೋದು ಸ್ವಲ್ಪ ಆಗ್ಬೋದು ಆದರೆ ಇಲ್ಲೊಂದು ಪಿಂಚ್ ಆಫ್ ಸಾಲ್ಟ್ ಕಾಶಿಯಸ್ಸಲ್ಲಿ ನೀವು ಏನು ಯೋಚನೆ ಮಾಡಬೇಕು ಅಂದರೆ ಎಲ್ಲರೂ ಮೇಲ್ ಹೋಗ್ತಿದೆ ಅಂತ ಅಬ್ಸರ್ವ್ ಮಾಡಿದ್ರೆ ತುಂಬ ಮೇಲ್ ಹೋಗಲ್ಲ ಟ್ರ್ಯಾಪ್ ಆಗಿಬಿಡ್ತೀವಿ ಸೊ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಅದೊಂದು ಗಮನದಲ್ಲಿ ಇಟ್ಕೋಬೇಕು ತುಂಬ ಎಲ್ಲರೂ ಮೇಲೋಗುತ್ತಲ್ವ ಗ್ಯಾಪಪ್ ಆಗುತ್ತೆ ಇನ್ನೂ ಮೇಲೋಗುತ್ತೆ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಟ್ರ್ಯಾಪ್ ಆಗಿಬಿಡ್ತೀವಿ ನಮಗೆ ಎಷ್ಟು ಬೇಕೋ ಎಷ್ಟು ರಿಟರ್ನ್ ಬೇಕೋ ಪರ್ ಡೇಗೆ ಅಷ್ಟು ತೊಗೊಂಡು ನಾವು ಬಂದ್ಬಿಡ್ಬೇಕು ನಾನು ಫುಲ್ ಕ್ಯಾಚ್ ಮಾಡ್ತೀನಿ ಅಂತ ಹೋದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಿಚ್ ವಿ ಕ್ಯಾನ್ ಡೂ ಇನ್ ದ ಮಾರ್ಕೆಟ್ ನಮ್ಮ ರಿಯಲಿಸ್ಟಿಕ್ ಟಾರ್ಗೆಟ್ ಇಟ್ಕೋಬೇಕು ಟ್ರೇಡಿಂಗ್ ಪರ್ಪಸ್ ಮಾಡಬೇಕು ಅಂದರೆ ಅದು ಮಾಡ್ದಾಗಲೇ ನಮಗೆ ಹೆಲ್ಪ್ ಆಗುತ್ತೆ ಇದು ರೇಲ್ವೆ ನ್ಯೂಸ್ ಆಯಿತು ಹಾಗೂ ಎಕನಾಮಿಕ್ ನ್ಯೂಸ್ ಆಯಿತು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಸರ್ಸ್ ಗೊತ್ತಾಯಿತು ಈಗ ಹದಿಮೂರನೇ ತಾರೀಕು ಇನ್ಫ್ಲೇಷನ್ ಡೇಟಾ ಬರುತ್ತೆ ಯು ಎಸ್ಸಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯು ಎಸ್ ಅಲ್ಲಿ ಫೆಡರಲ್ ರಿಸರ್ವು ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಐಕ್ ಮಾಡ್ತಾರ ಅಂತ ಸ್ಟ್ರೀಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದರೆ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ನೇ ಎಕ್ಸ್ಪೆಕ್ಟ್ ಮಾಡ್ತಿದೆ ಸೊ ಹದಿಮೂರನೇ ತಾರೀಕು ಒಂದು ಡೇಟಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿನ್ನೆ ಸ್ವಲ್ಪ ಹಪ್ಪಾಗಿರೋದ್ರಿಂದ ಇವತ್ತೊಂದು ಸ್ವಲ್ಪ ಕೂಲಿಂಗ್ ಪೀರಿಯಡ್ ಆಗ್ಬೋದು ಯು ಎಸ್ ಅಲ್ಲಿ ಸೊ ನಮ್ಮ ಮಾರ್ಕೆಟ್ನ ಇವತ್ತಿಗೆ ಕಾನ್ಸಂಟ್ರೇಟ್ ಮಾಡಿ ಹಾಗೂ ನೆಕ್ಸ್ಟ್ ರಿಲಯನ್ಸ್ ಬಗ್ಗೆ ಮಾತಾಡೋಣ ಇಂಡಿಯಾದಲ್ಲಿ ಈಗ ರಿಲಯನ್ಸ್ ಎಫ್ ಎಂ ಸಿ ಮೊನ್ನೆ ಅವರು ರೀಸೆಂಟ್ ಆಗಿ ಜನರಲ್ ಬಾಡಿ ಮೀಟಿಂಗಲ್ಲಿ ಅಲ್ಲಿ ತಿಳಿಸಿದ್ರು ವಿ ಆರ್ ಎಂಟ್ರಿಂಗ್ ಟು ಎಫ್ ಎಮ್ ಸಿ ಜಿ ಬಿಸ್ನೆಸ್ಗೆ ಅಂತ ಎಫ್ ಎಮ್ ಸಿ ಜಿ ಬಿಸ್ನೆಸ್ಸಲ್ಲಿ ಹಳೆ ಹಳೇ ಇಂಡಿಯನ್ ಡೊಮೆಸ್ಟಿಕ್ ಆತ್ಮನಿರ್ಭರ್ ಅಂತ ಹೇಗೆ ಗೌರ್ಮೆಂಟ್ ಅನೌನ್ಸ್ ಮಾಡಿದೆಯೋ ಪಾಲಿಸಿ ಅದೇ ರೀತಿ ಬಿಗ್ಗೆಸ್ಟ್ ಪ್ರಾಡಕ್ಟ್ಸ್ ಲಾಸ್ಟ್ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಹಿಂದೆ ಎಂತೆಂಥ ಫೇಮಸ್ ಪ್ರಾಡಕ್ಟ್ಸ್ಗಳಿತ್ತು ಇಂಡಿಯಾದಲ್ಲಿ ಕನ್ಸ್ಯೂಮರ್ ಗೂಡ್ಸಲ್ಲಿ ಎಫ್ ಎಮ್ ಸಿ ಜಿ ಬಿಸ್ನೆಸ್ಸಲ್ಲಿ ಅದನ್ನೆಲ್ಲ ರೀ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅಕ್ವೈರ್ ಮಾಡ್ತಿದ್ದಾರೆ ರಿಲಯನ್ಸ್ ಎಫ್ ಎಮ್ ಸಿ ಜಿ ಸೆಕ್ಟರ್ಗೆ ಮುನ್ನುಗ್ಗಿ ಬರ್ತಿದ್ದಾರೆ ಸೊ ಇದು ರಿಲಯನ್ಸ್ ನ್ಯೂಸ್ ಆಗ್ಬೋದು ಒಂದು ನೆಕ್ಸ್ಟ್ ನಿನ್ನೆ ಟೈರ್ ಸ್ಟಾಕ್ಸು ಡಿಫೆನ್ಸ್ ಸ್ಟಾಕ್ಸು ತುಂಬ ಮೇಲೆ ಹೋಗಿದೆ ಸೊ ಅದು ಒಂಚೂರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಾಗೂ ಇವತ್ತಿನ ಸ್ಟಾಕ್ ಲೂಸ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ಮ್ಯಾಜಿಕಲ್ ನಂಬರ್ ತಿಳಿಸ್ಕೊಡ್ತೀನಿ ನೀವು ಹುಷಾರಾಗೆ ಇವತ್ತು ನಿಧಾನವಾಗಿ ಯಾಕಂದರೆ ನೋಡಿ ಯಾವಾಗಲೂ ಮಾರ್ಜಿನ್ ಆಫ್ ಸೇಫ್ಟಿ ಇಂಪಾರ್ಟೆಂಟ್ ನಮಗೆ ಬುದ್ಧಿ ಇದೆ ಅಂತ ನಾವು ಬಂಡೆಗೆ ಹೊಡ್ಕೊಳ್ಳೋಕ್ಕಾಗಲ್ಲ ನಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಮಾತ್ರ ಮಾಡಬೇಕಾಗತ್ತೆ ಅದೇ ರೀತಿ ಮಾರ್ಜಿನ್ ಆಫ್ ಸೇಫ್ಟಿನ ನಾವು ಹುಷಾರಾಗಿ ತಿಳ್ಕೊಂಡು ನಮ್ಮ ಲೆವೆಲ್ಸ್ನ ಇಟ್ಕೊಂಡ್ರೆ ಐ ಥಿಂಕ್ ಈ ಕಾರ್ಯಕ್ರಮ ಫಿನಾನ್ಷಿಯಲ್ ಲಿಟ್ರೆಸಿ ಮಾಡ್ತಿರೋದು ಒಂದು ಸಕ್ಸಸ್ಫುಲ್ ಅಂತ ಅನಿಸುತ್ತೆ ಇವತ್ತಿನ ಸ್ಟಾಕ್ ಲೂಸ್ ಕಡೆ ಗಮನ ಕೊಡೋದಾದರೆ ಇವತ್ತು ತುಂಬ ಸ್ಟಾಕ್ ಲೂಸ್ ಕೊಡ್ತೀನಿ ನಿಮಗೆ ಆ ನಂಬರ್ಸ್ನ ನೆನ್ಪಿಡ್ಕೊಳ್ಳಿ ಖಂಡಿತವಾಗ್ಲೂ ಅದೇ ರೀತಿ ಟ್ರೇಡ್ ಮಾಡಿ ಸೊ ರಿಲಯನ್ಸ್ ಬಗ್ಗೆ ನ್ಯೂಸ್ ಬಗ್ಗೆ ಮಾತಾಡಿದೆ ಸೊ ರಿಲಯನ್ಸೇ ಫಸ್ಟ್ ಕೊಡೋಣ ರಿಲಯನ್ಸಲ್ಲಿ ಯಾವುದು ಮ್ಯಾಜಿಕಲ್ ನಂಬರ್ ಅಂತ ರಿಲಯನ್ಸಿನ ಮ್ಯಾಜಿಕಲ್ ನಂಬರ್ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಎರಡು ಸಾವಿರದ ಐನೂರ ಎಂಬತ್ತು ಒಂದಿದೆ ಟು ಫೈ ಏಯ್ಟ್ ಒನ್ ಎರಡು ಸಾವಿರದ ಆರುನೂರ ಐದರ ಮೇಲೆ ಏನಾದರೂ ಟ್ರೇಡ್ ಆಗೋಕ್ಕೆ ಶುರು ಆದರೆ ಇವತ್ತು ಅಲ್ಲಿಂದ ನಿಮಗೆ ಒಂದು ಅರ್ಧ ಪರ್ಸೆಂಟು ಮುಕ್ಕಾಲು ಪರ್ಸೆಂಟು ಸ್ಟಾಕ್ ವೇರಿಯೇಷನ್ ಐ ಲೋ ಫ್ರೀಕ್ವೆನ್ಸಿ ಮೇಲೆ ಕೆಳಗೆ ಆಗ್ಬೋದು ಸೊ ಬುಲ್ಸ್ಗೆ ನಾನು ಹೇಳ್ತಾ ಇರೋದು ಈಗ ಬುಲ್ಸ್ಗೆ ಬುಲ್ಸ್ಗೆ ಶಕ್ತಿ ಬರದೆ ಎರಡು ಸಾವಿರದ ಐನೂ ಆರುನೂರ ನಾಲ್ಕು ಎರಡು ಸಾವಿರದ ಆರುನೂರ ನಾಲ್ಕು ಬೇರ್ಸ್ಗೆ ಶಕ್ತಿ ಬರೋದು ಯಾವುದು ಎರಡು ಸಾವಿರದ ಐನೂರ ಅರವತ್ತೈದರ ಕೆಳಗಡೆನೆ ಸೊ ಎರಡು ಸಾವಿರದ ಐನೂರ ಅರವತ್ತೈದರ ಕೆಳಗಡೆ ಬರೋ ತನಕ ಬೇರ್ಸ್ಗೆ ಶಕ್ತಿ ಇರಲ್ಲ ಸೊ ಬುಲ್ಸ್ಗೆ ಶಕ್ತಿ ಬರೋದೆ ಎರಡು ಸಾವಿರದ ಆರುನೂರ ನಾಲ್ಕರ ಮೇಲೆ ಅದ್ರ ಮೇಲೆ ಏನು ಟ್ರೇಡ್ ಆಗ್ತಿದೆ ಅಂತ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಇದು ರಿಲಯನ್ಸಿನ ಮ್ಯಾಜಿಕಲ್ ನಂಬರ್ ಆಗುತ್ತೆ ನೆಕ್ಸ್ಟ್ ಮ್ಯಾಜಿಕಲ್ ನಂಬರ್ ಬಂದುಬಿಟ್ಟು ಸ್ಟಾಕ್ಸ್ ಯಾವ್ದು ಕೊಡ್ತೀನಿ ಅಂದರೆ ಎಸ್ ಬಿ ಐ ಲೈಫ್ ಕೊಡ್ತೀನಿ ನಿಮಗೆ ಎಸ್ ಬಿ ಐ ಲೈಫ್ ಬಂದುಬಿಟ್ಟು ಅದು ಸಾವಿರದ ಮುನ್ನೂರ ಮೂವತ್ತೊಂದರಲ್ಲಿ ಟ್ರೇಡ್ ಆಗ್ತಿದೆ ಸಾವಿರದ ಮುನ್ನೂರ ಹತ್ತರ ಮೇಲೆ ಟ್ರೇಡ್ ಆಗ್ತಿದ್ರೆ ದ್ಯಾಟ್ಸ್ ಎ ಪಾಸಿಟಿವ್ ನೋಟ್ ಫಾರ್ ಎಸ್ ಬಿ ಐ ಲೈಫ್ ಸೊ ಸಾವಿರದ ಮುನ್ನೂರ ಮೂವತ್ತೊಂದಿರೋದ್ರಿಂದ ಅದೊನ್ನ ಚೆಕ್ ಮಾಡಿ ಎಸ್ ಬಿ ಐ ಲೈಫ್ನ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಎಚ್ ಡಿ ಎಫ್ ಸಿನ ಚೆಕ್ ಮಾಡಿ ಇವತ್ತು ಎಚ್ ಡಿ ಎಫ್ ಸಿ ಟ್ವಿನ್ಸ್ ಮೊನ್ನೆನೂ ನಿಮ್ಗೆ ತಿಳಿಸಿದೆ ಅದೇ ರೀತಿ ಆಗಿತ್ತು ಈಗ ಎಚ್ ಡಿ ಎಫ್ ಸಿಯಲ್ಲಿ ಏನಾಗಿದೆ ಅಂತ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತೇಳಿದೆ ಎರಡು ಸಾವಿರದ ನಾನ್ನೂರ ನಲವತ್ತೈದರ ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ಮಧ್ಯಾಹ್ನದ ನಂತರ ಅಗೇನ್ ಒಂದು ಸ್ಮಾಲ್ ಆಲ್ ಆಪರ್ಚುನಿಟಿ ಸಿಗ್ಬೋದು ಎಚ್ ಡಿ ಎಫ್ ಸಿಲಿ ಸೊ ಮೂರು ಸ್ಟಾಕ್ಸ್ ಆಗಿದೆ ವೀಕ್ಷಕರೇ ಒಂದು ಎಚ್ ಡಿ ಎಫ್ ಸಿ ಒಂದು ಎಸ್ ಬಿ ಐ ಲೈಫ್ ಒಂದು ರಿಲಯನ್ಸ್ ಹಾಗೂ ಇನ್ನೂ ಮೂರು ಸ್ಟಾಕ್ ಇದೆ ಅದೆಲ್ಲ ಬ್ಯಾಂಕಿಂಗ್ ಸ್ಟಾಕು ಯಾವುದು ಕೋಟಕ್ ಬ್ಯಾಂಕ್ ಒಂದು ಎಸ್ ಬಿ ಐ ಒಂದು ಐ ಸಿ ಐ ಸಿ ಐ ಬ್ಯಾಂಕು ಈ ಮೂರು ಸ್ಟಾಕ್ಸ್ನೂ ಅಬ್ಸರ್ವ್ ಮಾಡಿ ಈ ಮೂರು ಸ್ಟಾಕ್ಸು ಪಾಸಿಟಿವಲ್ಲಿ ಇದ್ದರೆ ಇವತ್ತು ಬ್ಯಾಂಕ್ ನಿಫ್ಟಿ ಬ್ಲಾಕ್ ಬಸ್ಟರಾಗಿ ಹೋಗುತ್ತೆ ಹಾಗೂ ಇವತ್ತೊಂದು ನೂರರಿಂದ ಇನ್ನೂರು ಪಾಯಿಂಟಲ್ಲಿ ಮೂಮೆಂಟಲ್ಲೇ ಬೇಗ ಮುಗ್ದೋಗುತ್ತೆ ಸೊ ಏನೇ ಟ್ರೇಡ್ ಮಾಡಬೇಕು ಅಂದರೆ ಕೆಲವು ನಿಮಿಷದಲ್ಲಿ ಆಗೋಗುತ್ತೆ ಹಾಗೂ ಟ್ರೆಂಡಿಂಗ್ ಡೇ ಆಗ್ಬೋದಾ ವಾಟ್ ಯು ಮೀನ್ ಬೈ ಟ್ರೆಂಡಿಂಗ್ ಡೇ ಅಂದರೆ ಫಸ್ಟ್ ಒನ್ ಅವರಲ್ಲಿ ಏನು ಹೈ ಮಾಡುತ್ತೋ ಅದನ್ನು ಬ್ರೇಕ್ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಟ್ರೇಡ್ ಆಗ್ತಿರಬೇಕು ಫಸ್ಟ್ ಒನ್ ಅವರ್ಗೆ ಒಂದು ಐ ಮಾಡ್ತು ಅಂದ್ಕೊಳ್ಳಿ ಏನು ಬ್ಯಾಂಕ್ ನಿಫ್ಟಿ ಒಂದು ಉದಾಹರಣೆ ಕೊಡೋಣ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಐ ಮಾಡಿದೆ ಅಂತ ಅಂದ್ಕೊಳ್ಳೋಣ ಆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಐ ಮೇಲೆ ಮಧ್ಯಾಹ್ನ ಮೇಲೆ ಟ್ರೇಡ್ ಆಗ್ತಿದ್ರೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರದ ನೂರು ನಲ್ವತ್ತು ಸಾವಿರದ ಇನ್ನೂರು ಹೋಗ್ಬೋದು ಅಂದರೆ ಹೈನ ಬ್ರೇಕ್ ಮಾಡಬೇಕು ಕನ್ಸಿಕ್ಯೂಟಿವ್ ಆಗಿ ಅವಾಗಲೇ ಇದು ಸ್ಟ್ರಾಂಗ್ ಆಗುತ್ತೆ ಅದೇ ಇವತ್ತು ಓಪನ್ಗಿಂತ ಏನಾದರೂ ಕೆಳಗೆ ಶುರು ಆದರೆ ಟ್ರೇಡ್ ಆಗೋಕ್ಕೆ ಮಧ್ಯಾಹ್ನದ ನಂತರ ಯಾವತ್ತೂ ನೆನ್ಪಿಟ್ಕೊಳ್ಳಿ ಈ ಟ್ರೆಂಡಿಂಗ್ ಡೇ ಗ್ಯಾಪ್ ಗ್ಯಾಪಲ್ಲಿ ಗ್ಯಾಪ್ ಡೌನಲ್ಲಿ ಇದೊಂದು ಕ್ಲೂ ಕೊಡ್ತಾ ಇದ್ದೀನಿ ಏನು ಕ್ಲೂ ಅಂದರೆ ಇವತ್ತು ಓಪನ್ ಗ್ಯಾಪ್ ಗ್ಯಾಪಪ್ಪಲ್ಲಿ ಆಗುತ್ತೆ ಆ ಓಪನ್ ಕೆಳಗಡೆ ಟ್ರೇಡ್ ಆಗೋಕ್ಕೆ ಶುರು ಆದರೆ ದೆನ್ ಬುಲ್ಸ್ಗೆ ಶಕ್ತಿ ಇಲ್ಲ ಅಂತ ಅರ್ಥ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ಕಡೆ ಗಮನ ಕೊಡಿ ಎಸ್ ಬಿ ಐ ಕಡೆ ಗಮನ ಕೊಡಿ ಕೋಟಕ್ ಬ್ಯಾಂಕ್ ಕಡೆ ಗಮನ ಕೊಡಿ ಎಚ್ ಡಿ ಎಫ್ ಸಿ ಟ್ವಿನ್ಸ್ ಕಡೆ ಗಮನ ಕೊಡಿ ರಿಲಯನ್ಸ್ ಎಸ್ ಬಿ ಐ ಲೈಫ್ ಹಾಗೂ ಮತ್ತೊಂದು ಇವತ್ತು ಇನ್ನೊಂದು ಸ್ಟಾಕ್ಲು ನಿಮ್ಗೆ ಯಾವುದು ಅಂದರೆ ನ್ಯೂಸ್ ಡಾಕ್ಟರ್ ರೆಡ್ಡಿ ಡಾಕ್ಟರ್ ರೆಡ್ಡಿ ಒಂದು ಬಿಸ್ನೆಸ್ ಕಾಂಟ್ರ್ಯಾಕ್ಟ್ನ ಟೈಅಪ್ ಮಾಡಿದೆ ಸೆವೆನ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಟು ಏಟ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ವರೆಗೂ ಅವ್ರಿಗೆ ರಾಯಲ್ಟಿ ಇನ್ಕಮ್ ಬರೋ ಸೂಚನೆಗಳಿದೆ ಸೊ ಡಾಕ್ಟರ್ ರೆಡ್ಡಿ ಹೇಗೆ ಅದು ರಿಯಾಕ್ಟ್ ಮಾಡುತ್ತೆ ಸ್ಟಾಕು ಅನ್ನೋದು ನೋಡ್ಬೋದು ಈ ಥರ ನ್ಯೂಸು ಈವೆಂಟ್ಸು ಕ್ಲೂಸು ಟಿಪ್ ಆಫ್ ಎ ಟೋ ಅಲ್ಲಿ ಇದ್ದರೆ ಮಾತ್ರ ಮಾರ್ಕೆಟಲ್ಲಿ ನಾವು ಗೆಲ್ಲಕ್ಕಾಗುತ್ತೆ ಮಾರ್ಕೆಟಲ್ಲಿ ಒಂದು ಗೋಲ್ಡನ್ ವರ್ಡ್ಸ್ ಇದೆ ಏನು ಅಂದರೆ ಇಫ್ ಯು ಆರ್ ನಾಟ್ ಅಪ್ಡೇಟೆಡ್ ಯು ಆರ್ ಔಟ್ಡೇಟೆಡ್ ಅಂತ ಪ್ರತಿ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ನಾವು ಅಪ್ಡೇಟ್ ಆಗ್ತಿರಬೇಕು ಒಂಬತ್ತು ಕಾಲಿಂದ ಮೂರುವರೆ ತನಕ ಏನು ನ್ಯೂಸ್ ಬೇಕಾದ್ರೂ ಬರ್ಬೋದು ಆ ನ್ಯೂಸ್ ತಕ್ಕಂಗೆ ಚೇಂಜ್ ಆಗಬೇಕು ನಾನು ಚೇಂಜ್ ಆಗಲ್ಲ ಬೆಳಗ್ಗೆ ಎಂಟು ಮುಕ್ಕಾಲಿಗೆ ನಾನು ಬುಲ್ಲಿಶ್ ಇದ್ದೀನಿ ಮಧ್ಯಾಹ್ನನೂ ಬುಲ್ಲಿಶ್ ಇರ್ತೀನಿ ಅಂದರೆ ಮಾರ್ಕೆಟ್ಗೆ ನಾವು ರೆಸ್ಪೆಕ್ಟ್ ಕೊಡೋಲ್ಲ ಲಾಸ್ ಮಾಡ್ಕೋತೀವಿ ಅಂತ ಅರ್ಥ ಈಗ ನಾನು ಬೇರೀಷ್ ವ್ಯೂವಲ್ಲಿ ಹೊಟ್ಟೋಗಿರ್ತೀನಿ ಅಂದ್ಕೊಳ್ಳಿ ಮಾರ್ಕೆಟ್ ಮಧ್ಯಾಹ್ನ ಬುಲ್ಲಿಶ್ ವ್ಯೂ ಚೇಂಜ್ ಆದರೆ ಆ ಬುಲ್ಲಿಶ್ ವ್ಯೂಗೆ ಚೇಂಜ್ ಆಗಬೇಕು ಮಾರ್ಕೆಟ್ ಹೆಂಗೆ ಚೇಂಜ್ ಆಗುತ್ತೋ ನಾವು ಹಂಗೆ ಚೇಂಜ್ ಆಗಬೇಕು ಇಲ್ಲ ನಾನು ಯೋಚನೆ ಮಾಡೋದೇ ಈ ಥರ ನಾನು ಈ ಥರನೇ ಮಾಡ್ತೀನಿ ಅಂದರೆ ಸಿಗಾಕೊಂಡ್ಬಿಡ್ತೀವಿ ಸೊ ಮಾರ್ಕೆಟಲ್ಲಿ ಯಾವಾಗಲೂ ಮಾರ್ಕೆಟ್ ಏನು ಹೇಳುತ್ತೋ ಅದನ್ನ ರೆಸ್ಪೆಕ್ಟ್ ಮಾಡಿ ಆದರೆ ಖಂಡಿತವಾಗ್ಲೂ ಅದು ನಮಗೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡುತ್ತೆ ಸೊ ಇದಕ್ಕೆ ಇವತ್ತಿನ ಕಾರ್ಯಕ್ರಮದ ಈ ಎಲ್ಲ ಕ್ಲೂಸು ಕೊಟ್ಟಿದ್ದೀನಿ ನಿಮಗೆ ಇವತ್ತು ಒಳ್ಳೆ ದಿನ ಆಗಲಿ ಹಾಗೂ ಇದೇ ಥರ ನಾಳೆ ಮತ್ತೊಮ್ಮೆ ಒಳ್ಳೆ ಕ್ಲೂಸ್ ಜೊತೆ ನಿಮಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಸಾಗರ್ ಯು ಎಸ್